ಹಾಗೆಲ್ಲ ನಮಸ್ಕಾರ ನೀವು ನೋಡ್ತಾ ಇದ್ರ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್ ಕರಿಯಾ ಸಿನಿಮಾ ರಿಲೀಸ್ ಆಯಿತು ಅಂಡ್ ಥಿಯೇಟ್ರಲ್ಲಿ ಒಂದು ಅಭಿಮಾನಿಗಳ ಕ್ರೇಜ್ ಕೂಡ ನೋಡಿದ್ವಿ ಬಟ್ ಈ ಒಂದು ಸಿನಿಮಾ ಕೆಲವೊಂದು ಜಿಲ್ಲೆಗಳಲ್ಲಿ ರಿಲೀಸ್ ಆಗಲಿಲ್ಲ ಎಲ್ಲರೂ ಕೂಡ ಮೆಸೇಜ್ ಮಾಡಿದ್ರು ನನಗೆ ಬ್ರದರ್ ರಿಲೀಸ್ ಆಗಿಲ್ಲ ನಮ್ಮೂರಲ್ಲಿ ರಿಲೀಸ್ ಆಗಿಲ್ಲ ನಮ್ಮೂರಲ್ಲಿ ರಿಲೀಸ್ ಆಗಿಲ್ಲ ಅಂತ ಸೊ ಇದ್ರ ಬಗ್ಗೆ ಮಾತಾಡ್ತೀನಿ ಏನು ಕತೆ ಇದು ಕರಿಯಾ ಸಿನಿಮಾ ಯಾಕೆ ರಿಲೀಸ್ ಆಗಕ್ಕೆ ಸಾಧ್ಯ ಆಗಲಿಲ್ಲ ಹಲವಾರು ಜಿಲ್ಲೆಗಳನ್ನೋದಕ್ಕಿಂತ ಬಹುಶಃ ಎಷ್ಟೊಂದು ಜಿಲ್ಲೆಗಳಲ್ಲಿ ರಿಲೀಸೇ ಆಗಿಲ್ಲ ಸೊ ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ ಶುರು ಮಾಡೋಕೆ ನಮ್ಮ ಮುಂಚೆ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾ ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಸೊ ಮೊದಲೇದಾಗ ಹೇಳೋದೇನು ಅಂತಂದರೆ ನಾನು ಯಾವಾಗಲೂ ಹೇಳ್ತಿರೋದೇನಂದ್ರೆ ಸ್ಲಾಟ್ಗಳನ್ನು ದಯವಿಟ್ಟು ನೋಡ್ಬಿಟ್ಟು ಸಿನಿಮಾ ರಿಲೀಸ್ ಮಾಡಿದಾರೆ ಹಳೆ ಸಿನಿಮಾಗಳಾಗಿರ್ಬೋದು ಹೊಸ ಸಿನಿಮಾಗಳಾಗಿರ್ಬೋದು ಯಾವುದೇ ಸಿನಿಮಾ ಆಗಿರ್ಬೋದು ಸ್ಲಾಟ್ಗಳು ನೋಡಬೇಕು ಸೊ ನೆಕ್ಸ್ಟ್ ವೀಕಲ್ಲಿ ಯಾವ ಯಾವ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಸೊ ಈ ಸ್ಲಾಟಲ್ಲಿ ನಮ್ಮ ಸಿನಿಮಾ ಬರ್ಬೋದಾ ಸೊ ಇದ್ರಲ್ಲಿ ಬಂದರೆ ನಮಗೇನಾದ್ರು ಸ್ಲಾಟ್ಗಳು ಸಿಗುತ್ತಾ ಸೊ ಈ ರೀತಿಯಾಗಿ ನೋಡ್ಬೇಕು ಯಾಕೆಂದ್ರೆ ಸಿನಿಮಾಗಳು ಬಂದರೆ ರಾಷ್ಟ್ರ ರಾಷ್ಟ್ರಕ್ಕೆ ಬಂದ್ಬಿಡುತ್ತೆ ಬರಲಿಲ್ಲ ಆದರೆ ಸಿನಿಮಾಗಳು ಬರೋದೇ ಇಲ್ಲ ಥಿಯೇಟ್ರಿಗೆ ಸೊ ಈ ಒಂದು ನಡು ನಡುವೆ ಈ ಒಂದು ಆಗಸ್ಟ್ ಮೂವತ್ತಕ್ಕೆ ತುಂಬ ಸಿನಿಮಾಗಳು ರಿಲೀಸ್ ಆಯಿತು ಕನ್ನಡದ ಪೇಪರ್ ಸಿನಿಮಾ ರಿಲೀಸ್ ಆಯಿತು ಆ್ಯಂಡ್ ಲಾಫಿಂಗ್ ಬುದ್ಧ ರಿಲೀಸ್ ಆಯಿತು ಆ್ಯಂಡ್ ತೆಲುಗು ಅವರು ನಮ್ಮ ನಾ ಇವರು ನಾನಿ ಅವರು ಬಂದಿದ್ದರು ಅವರು ಕೂಡ ಒಂದು ಸಿನಿಮಾ ರಿಲೀಸ್ ಮಾಡಿಕೊಂಡ್ರು ಶಿವನವ್ರ ಜೊತೆ ಕೂಡ ಬಂದು ಎಲ್ಲ ಒಂದು ಮೀಟಿಂಗ್ ಎಲ್ಲ ಮಾಡಿದ್ರು ಸೊ ಅವ್ರದ್ದು ಒಂದು ಶನಿವಾರ ಶನಿವಾರ ಮನೆಯ ಸಿನಿಮಾ ರಿಲೀಸ್ ಆಯಿತು ಸೊ ಈ ಎಲ್ಲ ಒಂದು ಸಂದರ್ಭದಲ್ಲಿ ಈ ಸ್ಲಾಟ್ಗಳಿಗೆ ಒಂದು ಜಾಗ ಇದ್ದಾಗ ಸೊ ಹೊಸ ಸಿನಿಮಾಗಳಿಗೆ ಮೊದಲ ಆದ್ಯತೆಯನ್ನು ಕೊಟ್ಟೆ ಕೊಡ್ತಾರೆ ಸೊ ರಿಲೀಸ್ ಸಿನಿಮಾಗಳು ಅಂದಾಗ ಸೊ ಸೆಕೆಂಡ್ ಇಯರ್ ಆಗಿ ಬರುತ್ತೆ ಸೊ ಇಲ್ಲಿ ಈ ಸ್ಲಾಟ್ಗಳು ಮುಂಚೆನೆ ಸಿಗುತ್ತೋ ಸಿಗೋಲ್ವೋ ಅಂತ ತಿಳ್ಕೊಳ್ದೇನೆ ಸೊ ಈ ಒಂದು ಆಗಸ್ಟ್ ಮೂವತ್ತಕ್ಕೆ ರಿಲೀಸ್ ಮಾಡುವಂಥ ಅವಶ್ಯಕತೆ ಇತ್ತ ಅಂತ ಅನ್ನಿಸ್ತು ಯಾಕೆಂದರೆ ಇದೇ ಲಾಸ್ಟ್ ವೀಕಲ್ಲಿ ತುಂಬಾ ಒಂದು ಖಾಲಿ ಇತ್ತು ಸ್ಲಾಟ್ಸ್ ಎಲ್ಲ ಯಾರೂ ಕೂಡ ಒಂದು ಸಿನಿಮಾಗಳು ರಿಲೀಸ್ ಆಗಿರಲಿಲ್ಲ ಸೊ ಲಾಸ್ಟ್ ವೀಕಲ್ಲೇ ರಿಲೀಸ್ ಮಾಡಿದ್ರೆ ತುಂಬ ಚೆನ್ನಾಗಿರ್ತಾ ಇತ್ತು ಸೊ ಈಗ ನಾನಿಯವ್ರ ಸಿನಿಮಾ ಆಗಿರ್ಬೋದು ಮತ್ತು ಲಾಫಿಂಗ್ ಬುದ್ಧ ಸಿನಿಮಾ ಆಗಿರ್ಬೋದು ಮತ್ತು ಪೇಪೆ ವಿನಯ ಅವ್ರದ್ದಾಗಿರ್ಬೋದು ಸೊ ಎಲ್ಲ ಸಿನಿಮಾಗಳು ಬರ್ತಿದ್ದ ಹಾಗೆಯೇ ಇಲ್ಲಿ ಏನಾಗುತ್ತೆ ಸ್ಲಾಟ್ಗಳು ಸಿಗೋಲ್ಲ ಸೊ ಯಾಕೆಂತಂದರೆ ಈಗ ಬೆಂಗಳೂರಂಥ ದೊಡ್ಡ ದೊಡ್ಡ ಊರುಗಳಲ್ಲಿ ಮಾಲ್ಗಳಲ್ಲಿ ಬಂದಿರ್ಬೋದು ಸೊ ಅಲ್ಲಿಗೆ ಸ್ಲಾಟ್ಗಳು ಹೋಯ್ತು ಅಂದರೆ ಎರಡರಿಂದ ಮೂರು ತೇಟ್ರ್ ಬೆಂಗಳೂರಲ್ಲಿ ಏನೋ ರಿಲೀಸ್ ಮಾಡಿಬಿಡ್ತಾರೆ ರೀ ರಿಲೀಸ್ ಇದ್ದರೆ ಬಟ್ ಅದರ ಡಿಸ್ಟ್ರಿಕ್ಸ್ಗಳಲ್ಲಿ ಏನಾಗುತ್ತೆ ಪ್ರಾಬ್ಲಮ್ ಅಂದರೆ ಎರಡರಿಂದ ಮೂರು ಥಿಯೇಟರ್ ಮ್ಯಾಕ್ಸಿಮಮ್ ಇರ್ಬೋದು ಕೆಲವೊಂದು ಒಂದು ಕೆಲವೊಂದು ಜಿಲ್ಲೆಗಳಲ್ಲಿ ಐದು ಆರು ತೇಟರ್ಸ್ಗಳು ಇದಾವೆ ಇನ್ನು ಕೆಲವೊಂದು ಜಿಲ್ಲೆಗಳಲ್ಲಿ ಮಾತ್ರ ಸೊ ಏನಾಗುತ್ತೆ ಸ್ಲಾಟ್ಸ್ಗಳು ಅಲ್ಲೆಲ್ಲ ಹೋದ್ಮೇಲೆ ಸೊ ತೇಟ್ರ್ ಅವ್ರದ್ದು ಒಂದು ಫಾರ್ಮ್ಯಾಟ್ ಇದೆ ಎಲ್ಲರಿಗೂ ಗೊತ್ತಿರುವಂಥದ್ದು ಒಂದು ಏನಾದರೂ ಹಾಕ್ಕೊಂಡ್ರೆ ಸೊ ಅದನ್ನೇ ಕಂಟಿನ್ಯೂಷನ್ ಹಾಕ್ತಾರೆ ಸೊ ಮಲ್ಟಿಪ್ಲೆಕ್ಸ್ ಥರ ಟೈಮ್ ಚೇಂಜ್ ಮಾಡ್ಬಿಟ್ಟು ಹಾಕಲ್ಲ ಸೊ ಕೆಲವೊಂದು ಸಿಟೀಸ್ಗಳಲ್ಲಿ ಹಾಕ್ತಾರೆ ಕೆಲವೊಂದು ಸಿಟೀಸ್ಗಳಲ್ಲಿ ಹಾಕಲ್ಲ ಸೊ ಆ ರೀತಿಯಾದಾಗ ಏನಾಗುತ್ತೆ ಸ್ಲಾಟ್ಸ್ ಸಿಗೋಲ್ಲ ಸೊ ಈ ಸಿನಿಮಾಗೂ ಕರಿಯಾಗೂ ಆಗಿದ್ದರೆ ಸೊ ಕರಿಯಾ ಸಿನಿಮಾ ನಾನು ಕೂಡ ಥಿಯೇಟ್ರಲ್ಲಿ ನೋಡ್ಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ನಿಜವಾಗ್ಲೂ ಇಟ್ಕೊಂಡಿದ್ದಕ್ಕೆ ನಾನು ಕರಿಯಾ ಸಿನಿಮಾ ಥಿಯೇಟ್ರಲ್ಲಿ ನೋಡಿರಲಿಲ್ಲ ಆ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋ ಒಂದು ಫೀಲ್ ಇತ್ತು ಸೊ ಕರಿಯಾ ಸಿನಿಮಾ ಅನ್ನೋದಕ್ಕಿಂತ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಹಳೆಯ ಸಿನಿಮಾಗಳು ಯಾವುದೇ ರಿಲೀಸ್ ಆದರೂ ನಾನು ತೇಟ್ರಿಗೆ ಹೋಗಿ ನೋಡ್ಕೊಂಡು ಬರ್ತೀನಿ ಯಾಕಂದರೆ ನಾವು ನೋಡದೇ ಇರೋ ಒಂದು ಸಿನಿಮಾಗಳು ನಮ್ಮ ಬಾಲ್ಯದಲ್ಲಿ ನಾವು ಚಿಕ್ಕವರಿದ್ದಾಗ ನೋಡದೇ ನೋಡೋದೇ ಇರೋ ಸಿನಿಮಾಗಳನ್ನು ಈಗ ತಿಯೇಟ್ರಿಗೆ ಬರ್ತಾ ಇದೆ ಅಂದಾಗ ಒಂದು ರೀತಿ ಖುಷಿ ಆಗುತ್ತೆ ಸೊ ಕರಿಯ ಸಿನಿಮಾಗೂ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಲಾಸ್ಟ್ ಶಾಸ್ತ್ರಿ ಕೂಡ ರಿಲೀಸ್ ಆಗಿತ್ತು ಸೊ ಅವಾಗ ನಾನು ಅಂದ್ಕೊಂಡಿದ್ದೆ ಎಲ್ಲರೂ ಹೇಳ್ತಾ ಇದ್ದರೆ ಕರಿಯ ರಿಲೀಸ್ ಆಗಬೇಕಾಗಿ ಕರಿಯರ್ ರಿಲೀಸ್ ಆಗಬೇಕಾಗಿತ್ತು ಅಂತ ಸೊ ಕರಿಯಾ ರಿಲೀಸ್ ಮಾಡಿದ್ರು ಬಟ್ ಸ್ಲಾಟ್ಗಳು ಯಾವುದೂ ಸರಿ ಇಲ್ಲದೆ ಎಲ್ಲ ಎಡವರ್ಟ್ ಮಾಡಿಬಿಟ್ಟಿದ್ದಾರೆ ದಯವಿಟ್ಟು ಒಂದು ರಿಕ್ವೆಸ್ಟು ನಾನು ಐದು ಸಂಬಂಧಪಟ್ಟ ಒಂದು ಯಾವುದೇ ಒಂದು ಒಂದು ವ್ಯಕ್ತಿಗಳಿಗಾಗಿರ್ಬೋದು ಸೊ ಹೇಳೋದು ಇಷ್ಟೇ ಸ್ಲಾಟ್ಗಳನ್ನ ನೋಡ್ಕೊಳ್ಳಿ ಕೆಲವೊಂದು ಊರುಗಳಲ್ಲಿ ತುಂಬಾ ಕಡಿಮೆ ಥೇಟರ್ಸ್ಗಳಿರುತ್ತೆ ತಾಲೂಕುಗಳಾಗಿರ್ಬೋದು ಒಂದೊಂದು ಥಿಯೇಟರ್ ಎರಡು ಎರಡು ತೇಟರ್ ಎಲ್ಲ ಇರುತ್ತೆ ಸೊ ಎಲ್ಲ ಸಿನಿಮಾಗಳು ಬಂದಾಗ ಅವ್ರಿಗೂ ಕೂಡ ಸ್ಲಾಟ್ಗಳು ಸಿಗದೆ ತೊಂದರೆ ಆಗುತ್ತೆ ಸೊ ನಿನ್ನೆ ಕೂಡ ಅಷ್ಟೇ ತುಂಬ ಜನ ಕೇಳಿದ್ರಿ ಬ್ರದರ್ ಏನಿದು ಏನಿದು ಕರಿಯರ್ ಸಿನಿಮಾ ರಿಲೀಸ್ ಆಗಲಿಲ್ವಲ್ಲ ಅಂತ ಅಂತ ಸೊ ಇಟ್ಸ್ ಓಕೆ ಬಟ್ ಇನ್ನೊಂದು ಖುಷಿ ವಿಚಾರ ಏನಪ್ಪಾ ಅಂದರೆ ನೆಕ್ಸ್ಟ್ ವೀಕ್ ಏನೋ ಮತ್ತೆ ರಿಲೀಸ್ ಮಾಡ್ತಾರೆ ಅನ್ನೋ ಒಂದು ಸುದ್ದಿ ಕೇಳಿ ಬಂದಿದೆ ಬಟ್ ಅದು ಎಷ್ಟು ಮಟ್ಟಿಗೆ ನಿಜ ಅನ್ನೋದು ಗೊತ್ತಿಲ್ಲ ಸೊ ಸದ್ಯದರಲ್ಲೇ ಅಪ್ಡೇಟ್ ಮಾಡ್ತಾರಂತೆ ಸೊ ಕಾದ್ ನೋಡೋಣ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಆ್ಯಂಡ್ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ನಿಮಗೆಲ್ಲ ಒಂದು ಕರಿಯಾ ಸಿನಿಮಾದು ರಿಲೀಸು ಮಾಡೋ ಟೈಮಲ್ಲಿ ಸ್ಲಾಟ್ ಸಿಗಿದೆ ಸೊ ಥಿಯೇಟ್ರಿಗೆ ಬಂದಿಲ್ಲ ತುಂಬ ಜನ ಕೂಡ ಮೆಸೇಜ್ ಮಾಡಿದ್ರಿ ಸೊ ನಿಮ್ಗೆ ಉತ್ತರ ಸಿಕ್ಕಿದೆ ಅನ್ಕೊತೀನಿ ಸೊ ನೀವೇನಾದರೂ ಕರಿಯ ಸಿನಿಮಾ ಥಿಯೇಟ್ರಲ್ಲಿ ಹೋಗಿ ನೋಡಿದ್ರೆ ಏನು ಕತೆ ಅನ್ನೋದನ್ನ ಏನಾದರೂ ಇತ್ತು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಸೆ ಆ್ಯಂಡ್ ನೆಕ್ಸ್ಟ್ ವೀಕು ಏನೋ ರಿಲೀಸ್ ಮಾಡ್ತೀನಿ ಅಂತ ಹೇಳಿದಾರಂತೆ ಸೊ ನೋಡೋಣ ಅದು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಗಿಸೋಕೆ ನಾವು ಮುಂಚೆ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾ ಫೇಸ್ಬುಕ್ ಆಗಿ ಎಕ್ಸಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ